ಕರ್ನಾಟಕ ಸರ್ಕಾರ ಕನ್ನಡ ರಥವನ್ನು ಹೇಳಿದ್ದಾರೆ. ನಮ್ಮ ತಾಲೂಕಲ್ಲಿ ಎಲ್ಲ ತಾಲೂಕಲ್ಲಿ ಕಲಾವಿದರುಗಳನ್ನು ತಾಲೂಕಾಡಳಿತಕ್ಕೆ ಕರೆದಿದೆ. ಎಲ್ಲ ಅಚ್ಚು ಕಡೆ ಕೂತ್ಕೊಂಡು ಎಲ್ಲ ಕಲಾವಿದರೊಂದಿಗೆ ಮಾತನಾಡಿದರು. ನಮ್ಮ ತಾಲೂಕಲ್ಲಿ ಯಾವುದೇ ಕಲಾವಿದರುಗಳನ್ನು ಕರೆಸ್ತಾ ಇಲ್ಲ, ಯಾವುದೇ ಕಾರ್ಯಕ್ರಮಕ್ಕೆ ಕಲಾವಿದರುಗಳನ್ನು ಬಳಸ್ಕೊಂತ ಇಲ್ಲ, ಕಲಾವಿದರುಗಳನ್ನು ಕರೆಸ್ತಾ ಇಲ್ಲ. ಏನು ಪ್ರಾಬ್ಲಮ್ ಗೊತ್ತಿಲ್ಲ, ಇದ್ರ ಬಗ್ಗೆ ನಮ್ಮ ವಿರೋಧ ಇದೆ. ನಮ್ಮ ಕಲಾವಿದರ ಪರವಾಗಿ ನಾವು ವಿರೋಧ ಮಾಡ್ತಾ ಇದ್ದೀನಿ. ನಾನು ಜಾನಪದ ಕಲಾವಿದರ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ, ನಾನು ನನ್ನ ಗಮನಕ್ಕೆ ಬರಲಿಲ್ಲ. ಅವರು ನಾನು ಗೊತ್ತಿದೆ, ನಾನು ಉಪಾಧ್ಯಕ್ಷ ಅಂತ ಗೊತ್ತಿದೆ, ಕಲಾವಿದರು ಅಂತ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ ಇಲಾಖೆಯಲ್ಲಿ. ಯಾರು ನಮ್ಮ ಹತ್ರ ಬಂದು ಯಾರು ಕೇಳಿಲ್ಲ, ನಮಗೊಂದು ಮಾಹಿತಿ ಇಲ್ಲ, ಯಾವ ಸಭೆಗೂ ಹೇಳಲ್ಲ ಅವರು. ಇದು ಅವಮಾನ, ನಮ್ಗೆ ಕಲಾವಿದರಿಗೆ ಅವಮಾನ ಮಾಡ್ದಂಗೆ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ನಮ್ಗೆ ಅವಮಾನ ಮಾಡ್ದಂಗೆ, ನಮ್ಮ ಕಲಾವಿದರು ಒಬ್ರು ಇಲ್ಲ, ಸ್ಥಳೀಯ ಕಲಾವಿದರು, ಅದ್ಭುತವಾದ ಕಲಾವಿದರು, ತಮ್ಮದೆ ಕಲಾವಿದರು, ಟೊಳಕು ಎಲ್ಲ ಇದ್ದಾರೆ ನಮ್ಮ ಮುಳಬಾಗಿಲು ತಾಲೂಕಲ್ಲಿ. ನಮ್ಮ ತಾಲೂಕಲ್ಲಿ ಕೊಡಿ, ನಾವು ಬೇರೆ ಜಿಲ್ಲೆಯಲ್ಲಿ ಕೇಳಿಲ್ಲ, ರಾಜ್ಯ ಮಟ್ಟದಲ್ಲಿ ಕೇಳಿಲ್ಲ, ನಮ್ಮ ತಾಲೂಕಲ್ಲಿ ನಮ್ಗೆ ಕೊಡ್ರಿ, ಯಾರು ಕೊಡ್ತಿಲ್ಲ, ಮಾಹಿತಿನೇ ಇಲ್ಲ. ಸೀಮಿತ ಅಂತಲ್ಲ, ಅವ್ರಿಗೆ ಸೀಮಿತ ಮಾಡಿರೋದು ಅವ್ರ ಜಿಲ್ಲೆಗೆ ಮಾಡ್ಕೋ, ಅವ್ರ ತಾಲೂಕು ಮಾಡಿದ್ದಾರೆ. ಅವ್ರ ತಾಲೂಕಲ್ಲಿ ಕಲಾವಿದರನ್ನ ಕರೆಸಿದ್ದಾರೆ ಸಾಹೇಬ್ರು. ತಾಲೂಕು ಆಫೀಸಲ್ಲಿ ಬೇಕಾದ್ರೂ ನಿಮ್ಗೆ ಇದಿದೆ ನೋಡಿ, ರಿಪೋರ್ಟ್ ಇದೆ, ಕೊಡ್ತಾರೆ ನೋಡಿ. ಅವ್ರು ಯಾರು ಬಂದಿದ್ದಾರೆ ಅಂತ ನಿಮ್ಗೆ ಮಾಹಿತಿ ತಗೊಳ್ಳಿ. ಬೇಕಾದ್ರೆ ಅವ್ರನ್ನ ತಾಲೂಕು ಆಫೀಸಲ್ಲಿ ಆ ತಾಲೂಕು ಅವ್ರು ಕರೆಸಿದ್ದಾರೆ, ಅವ್ರು ಮಾಡ್ಕೊಂಡಿದ್ದಾರೆ. ನಮ್ಮ ತಾಲೂಕಲ್ಲಿ ನಮ್ಗೆ ಇಲ್ಲಿ ಸಭೆ ಮಾಡಿದ್ರಲ್ಲ ಮೊನ್ನೆ, ಯಾಕೆ ಕರೆದಿಲ್ಲ ನಮ್ಮನ್ನ? ಕನ್ನಡ ಸಂಸ್ಕೃತ ಇಲಾಖೆಯಲ್ಲಿ ಅದು ಕೋಲಾರ ಎಡಿ ಆಫೀಸರ್ ಕೋಲಾರ ಇರೋದು, ಕೋಲಾರ ತಾಲೂಕರು ಮಾತ್ರ ಅವ್ರು ಮಾತಾಡಿದ್ದಾರೆ. ಅವ್ರು ಹೇಳಿದ್ದಾರೆ ಎಲ್ಲ ಕಲಾವಿದರನ್ನು ಬಳಸ್ಕೊಳ್ಳಿ ಅಂತ. ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಹೇಳಿದ್ದಾರೆ, ಸಂಗೀತ ಸಾಹೇಬ್ ಹೇಳಿದ್ದಾರೆ, ಆ ಜಿಲ್ಲೆ ಆ ತಾಲೂಕಿನ ಅವ್ರವ್ರನ್ನ ಬಳಸ್ಕೊಳ್ಳಿ ಅಂತ. ಯಾವುದೂ ನಮ್ಮ ಬಳಸ್ಕೊಂತ ಇಲ್ಲ, ನಮ್ಮನ್ನು ತುಂಬ ಹೀನವಾಗಿ ನೋಡ್ತಾ ಇದ್ದಾರೆ, ಕಂಡಮಾಗಿ ನೋಡ್ತಾ ಇದ್ದಾರೆ ಜಿಲ್ಲಾ ತಾಲೂಕು ಆಡಳಿತ. ಯಾವುದೇ ಒಂದು ಕಾಂಡ್ ರಾಜಸ್ವ ಆಗಲಿ ಯಾವುದೇ ಆಗಲಿ ನಮ್ಗೆ ಹೇಳಿ ಸಭೆಗಳು ಹೇಳಲ್ಲ. ಬೇರೆ ಕಡೆ ಜಿಲ್ಲೆಗಳಿಂದ ಕರ್ಕೊಬಂದು ಕಾರ್ಯಕ್ರಮಗಳು ಮಾಡ್ತಾರೆ, ಮಾಡ್ತಾರೆ ತಪ್ಪು. ನಮ್ಮನ್ನು ಅವಮಾನ, ಕಲಾವಿದರನ್ನ ಅವಮಾನ ಮಾಡ್ತಾ ಇದ್ದಾರೆ. ಮುಂದಿನ ತಿಂಗಳಲ್ಲಿ ನಾವು ಮಾಡೋಕೆ ಏನು ಕೆಲಸ ಮಾಡ್ಬೇಕೋ ಮಾಡ್ತೀವಿ ನಾವು.